ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಈಗ ಕಾಂಗ್ರೆಸ್ ಅವರು ಅನುಮತಿ ನೀಡಿದ ಹಾಗೆ 2023 ಸಾಲಿನ ಸ್ಪೀಕರ್ ಸ್ಪೀಕರ್ ಈ ವಿಧೇಯಕವನ್ನ ಬರಗಾಲ ಚರ್ಚೆ ಬೇಡ ಅಂತ ಹೇಳಿ ಅಂಗೀಕರಣ ಚರ್ಚೆ ಬೇಡ ಅಂಗೀಕರಿಸಬೇಕು ಅಂತ ಹೇಳಿ ನಾನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆಗೆ ದೊರಕಿದೆ. ಅಧ್ಯಕ್ಷರೇ, ಈ ತರ ನೀವು ಸದನ ನಡೆಸಿಕೊಂಡು ಹೋದ್ರೆ ಈಗ ಮರ್ಯಾದೆ ಇಲ್ಲ. ಏನು ಬಿಲ್ಗೆ ಪಾಸ್ ಮಾಡ್ಕೊಂಡು ಹೋಗೋದು? ಹಿಂಗ 23 ಸಾಲಿನ ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳ ಪೂರ್ಣಗೊಳ್ಳುವ ಅಭ್ಯರ್ಥಿ ಕಡ್ಡಾಯ ಸೇವೆ ವಿಧೇಯಕವನ್ನು ಪರಿಹರಿಸುವ ವಿಷಯ ಸಭೆಯ ಮುಂದೆ. ಅಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳ ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯ ಲೋಚಿಸಿ. ಮುಸ್ಲಿಂ ಕ್ರಿಶ್ಚನ್ ಮುಖ್ಯವ, ರಾಜ್ಯ ಮುಖ್ಯವ, ಬರಗಾಲ ಇಂಪಾರ್ಟೆಂಟ್, ಉತ್ತರ ಕರ್ನಾಟಕ ಇಂಪಾರ್ಟೆಂಟ್. ನಾವೆಲ್ಲ ಹಾಕಿರೋದು ಪೇಪರ್ ಅಧ್ಯಕ್ಷರೇ, ಏನು ಅಂತ ಪತ್ರಿಕೆಗಳನ್ನ ಒಂದು ಚೇರ್ ಫೋಟೋ ಹಾಕಿದ್ದಾರೆ. ರಾಜ್ಯದಲ್ಲಿ ವೈದ್ಯಕೀಯ ಕೋರ್ಸ್ ಮಾಡಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಸೇವೆಯನ್ನ ಮಾಡಿದ್ವಿ. ಆಗ ಖಾಲಿ ಹುದ್ದೆಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವು. ಈಗ ಖಾಲಿ ಹುದ್ದೆಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಒಂದೊಂದು ಸಂದರ್ಭದಲ್ಲಿ ಹೆಚ್ಚಿನ ಸ್ನಾತಕೋತ್ತರ ಪದವೀಧರರು ಇದ್ದು ಹುದ್ದೆಗಳು ಖಾಲಿ ಇಲ್ಲ. ಆ ಕಾಲದಲ್ಲಿ ಅವರಿಗೆ ನಾವು ಹುದ್ದೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಒಂದು ತಿದ್ದುಪಡಿಯನ್ನ ತಂದಿದ್ದೇವೆ. ಖಾಲಿ ಇದ್ದ ಹುದ್ದೆಗಳಿಗೆ ಭರ್ತಿ ಮಾಡುವುದರಲ್ಲಿ ಯಾವುದೇ ರಾಜಿ ಇಲ್ಲ. ಖಾಲಿ ಇರುವ ಹುದ್ದೆಗಳನ್ನ ಈ MBBS ಮಾಡಿದ ವಿದ್ಯಾರ್ಥಿಗಳನ್ನ ಉದ್ಯೋಗಿಸಿ ನಾವು ಭರ್ತಿ ಮಾಡ್ತೇವೆ. ಖಾಲಿ ಇರುವ ಹುದ್ದೆಗಳಿಗೆ ಸೀಮಿತವಾಗಿ ಮಾಡುವಂತಹದ್ದು ಅನ್ನುವಂತ ಒಂದು ತಿದ್ದುಪಡಿಯನ್ನ ತಂದಿದ್ದೇವೆ. ಎರಡನೇದು, ಅವರಿಗೆ ಸಮಯದಿಂದ ಸಮಯಕ್ಕೆ ನೋಡಿಕೊಂಡು ಅವರಿಗೆ ನಾವು ಎಷ್ಟು ವೇತನ ಕೊಡಬೇಕು ಅನ್ನುವಂತಹದನ್ನು ಕೂಡ ನಾವು ಒಂದು ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ. ಈ ಎರಡೂ ತಿದ್ದುಪಡಿ ಅನಿವಾರ್ಯವಾಗಿದೆ. ಈಗಾಗಲೇ ರಾಜ್ಯಪಾಲರ ಒಪ್ಪಿಗೆಯನ್ನ ಪಡೆದು ನಾವು ಈಗಾಗಲೇ ಇದನ್ನ ಅಧಿಸೂಚಿಸಬೇಕಂತೆ. ಸದನ ಇದಕ್ಕೆ ತಮ್ಮ ಮುಖಾಂತರ ಚರ್ಚಿಸಿದರೆ ಅವ್ರಿಗೆ ಚೀಮಾರಿ ಹಾಕಬೇಕಾಯ್ತು. ನೀವು ವಿಧೇಯಕವನ್ನು ಚರ್ಚೆಗೆ ಹಾಕಲಾಗಿದೆ, ಚರ್ಚೆ ಮಾಡ್ತೀರಿ? ಬಿಲ್ಲಲ್ಲಿ ಚರ್ಚೆ ಮಾಡಿ, ಪ್ರತಿಪಕ್ಷ ನಾಯಕ ಬಿಲ್ಲಲ್ಲಿ ಚರ್ಚೆ ಮಾಡ್ತೀರಿ? ನೀವು ಬೆಂಬಲ ಮಾಡಿದ್ದೀರಾ ಅವ್ರಿಗೆ? ಬೆಂಬಲನ ನಿಮ್ದು, ಬೆಂಬಲನ ನೀವು ಅವ್ರಿಗೆ? ನೀವು ಖಂಡಿಸಿ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ನೀವು ಖಂಡಿಸಿಲ್ಲ. 2023 ಸಾಲಿನ ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತಿರುವ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಕಂಡ ಕಂಡವಾದ ಮತಕ್ಕೆ ಹಾಕುತ್ತೇನೆ. 2ರಿಂದ 5ರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದ ಕಾಂಗ್ರೆಸ್ ಅಲ್ಲಿ 1ನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕ ಭಾಗವಾಗಿರುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ.
ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಸನ್ಮಾನ್ಯ ಸಚಿವರು ಮನ್ನಿಸುವುದು ಕರ್ನಾಟಕದ ಮಮ್ಮದಲ್ಲಿ ಚೆನ್ನಾಗಿ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ವೈದ್ಯಕೀಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಸೇವೆ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕವನ್ನು ಅನುಮೋದನೆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಪ್ರತಿಪಕ್ಷದ ನಾಯಕ ಸದಸ್ಯರಲ್ಲೇ ಶುಕ್ರವಾರ ಈ ಬಿಲ್ ಬಂದಾಗ ತಾವು ಏನ್ ಹೇಳಿದ್ದೀರಿ, ನೀವು ಸೋಮವಾರ ಕ್ವಶನ್ ಅವರ್ ಆದ ನಂತರ ಬಿಲ್ ತಕ್ಕೂ ನಮ್ಮ ಸಂಪೂರ್ಣವಾದ ಸಹಕಾರ ಕೊಡ್ತೀರಂತ ಹೇಳಿ, ನೀವು ಸೋಮವಾರ ಬಂದು ನಮ್ಗೆ ಯಾವುದೇ ಒಂದು ನೋಟಿಸ್ ಕೊಡದೆ, ಯಾವುದೇ ಒಂದು ವಿಚಾರ ಹೇಳದೆ ಪ್ರಶ್ನೋತ್ತರ ಪ್ರಾರಂಭ ಆಗ ಮಧ್ಯದಲ್ಲಿ ಎದ್ದು ನೀವು ಮಾತಾಡೋದಾದ್ರೆ ನಾವು ಇದಕ್ಕೆ ಏನನ್ನು ಹೇಳ್ಬೇಕು? ಆದ ಕಾರಣ ಹೊರಗೆ ನೋಡಿ, ಈ ಸದನದ ಹೊರಗೆ ಈ ರಾಜ್ಯದ ಹೊರಗೆ ಮಾತಾಡದಂತ ವಿಚಾರಕ್ಕೆ ಆವಾಗ ನಾನು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ನೀವು ಕೂಡ ವಿಚಾರ ಹೇಳಿದ್ದೀರಿ. ಬರೇ ಇವತ್ತು ನಿಮ್ಗೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇರ, ಬರಗಾಲ ಇವತ್ತು ಆಸಕ್ತಿ ಇಲ್ಲ. ಈ ವಿಚಾರ ಸಡನ್ ಆಗಿತ್ತು ಒಂದು 5 ದಿವಸದ ನಂತರ. ಮೊದಲ ಒಂದು ವಾರ ಸದನ ಪ್ರಾರಂಭವಾಗಿ ನೀವು ಯಾವುದೇ ವಿಚಾರಣೆ ಎತ್ತಲಿಲ್ಲ. ಎರಡನೇ ವಾರದಲ್ಲಿ ಬಿಲ್ಲು ಬರುವ ಮುಂಚೆ, ಬರಗಾಲ ಮತ್ತು ಉತ್ತರ ಕನ್ನಡ ಚರ್ಚೆ ಮಾಡುವ ಮುಂಚೆ ನೀವು ಈ ರೀತಿ ಯಾವುದೇ ನೋಟಿಸ್ ಕೊಡದೆ ಕ್ವಶನ್ ಅವರ ಮಧ್ಯೆ ನೀವು ಎದ್ದು ನಿಂತು ಮಾತಾಡಿದ್ರೆ ನಾನಾದ್ರೂ ಏನ್ ಮಾಡ್ಬೇಕಾಗ್ತದೆ? ನಿಮಗೆ ನಾನು ಗಮನ ಕೊಡಬೇಕು, ನಿಮ್ಗೆ ಸಹಕಾರ ಕೊಡ್ಬೇಕು, ನನ್ಗೆ ಇಚ್ಛೆ ಇದೆ. ಆದ್ರೆ ನೀವು ಸಿಸ್ಟಮ್ ಅಲ್ಲಿ ಬರ್ಬೇಕಲ್ಲ, ನೀವು ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟರೆ ನಾವು ನಾಳೆ ಏನಾದ್ರು ಮಾಡಬಹುದು. ನೀವು ಅದಕ್ಕೆ ಏನ್ ಕೂಡ ಅವಕಾಶ ಕೊಡುದಿಲ್ಲ. ಎಲ್ಲವೂ ಕೂಡ ನೀವೇ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ನಮ್ಗೆ ಇವತ್ತು ಬಿಲ್ ಇಲ್ಲಿ ಪಾಸ್ ಆಗ್ಬೇಕು, ವಿಧಾನ ಪರಿಷತ್ಗೆ ಹೋಗ್ಬೇಕು, ಅಲ್ಲಿ ಪಾಸ್ ಆಗ್ಬೇಕು, ಮತ್ತೆ ಇಲ್ಲಿ ಅಪ್ರೂವ್ ಆಗಿ ಗವರ್ನರ್ಗೆ ಹೋಗ್ಬೇಕು. ಇದಾದ್ರೆ ಮಾತ್ರ ಜನರಿಗೆ ಪ್ರಯೋಜನ ಆಗ್ತದೆ. ಇದು ಇಷ್ಟು ಬೊಬ್ಬೆ ಹಾಕಿಕೊಂಡು ಈ ವಿಚಾರ ತಕೊಂಡ್ರೆ ಈ ರಾಜ್ಯದ ಒಬ್ಬನೇ ಒಬ್ಬ ಜನತೆಗೆ ಒಂದು ನಯ ಪೈಸದ ಪ್ರಯೋಜನ ಆಗುದಿಲ್ಲ. ಸುಮಾರು 20-20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದುಕೊಂಡು 10 ದಿವಸ ನಾವೆಲ್ಲ ಇದ್ದುಕೊಂಡು ಜನರಿಗೆ ಬೇಕಾಗಿ, ಉತ್ತರ ಕನ್ನಡ ಜನತೆಗೆ ಬೇಕಾಗಿ, ಬರಗಾಲಕ್ಕೆ ಬೇಕಾಗಿ ತಾವು ಚರ್ಚೆ ಮಾಡಿ ಅವರಿಗೆ ಪ್ರಯೋಜನ ಆಗುವ ಒಂದೇ ನಿರ್ಣಯ ಮಾಡಲಿಕ್ಕೆ ನೀವು ಸಹಕಾರ ಕೊಡದಿದ್ದಲ್ಲಿ ಏನು ಪ್ರಯೋಜನ? ಇದೀಗ ಅಗತ್ಯ ಉಂಟ ಈ ರಾಜ್ಯದ ಜನತೆಗೆ ನೀವು ಮಾಡೋ ಚರ್ಚೆ ಒಂದು ನಯ ಪೈಸೆ ಪ್ರಯೋಜನ ಕೊಡ್ತದೆ ಹೇಳಿ? ನಿಮ್ಗೆ ಯಾರು ಮುಖ್ಯ ಅಂತ ಹೇಳಿ? ಅವತ್ತು ರಾಜ್ಯದ ಹೊರಗೆ ಹೇಳಿದ ಮಾತನ್ನು ಅದಕ್ಕೆ ನಾನು ಉತ್ತರ ಅವತ್ತೇ ಕೊಟ್ಟಿದ್ದೇನೆ, ನೀವು ಕೂಡ ಕೊಟ್ಟಿದ್ದೀರಿ. ಒಂದು ವಾರ ನೀವು ಸುದ್ದಿ ಇಲ್ಲ, ಒಂದು ಕವರ ನೀವು ಮಾತಾಡಲೇ ಇಲ್ಲ. ಒಂದು ವಾರದ ನಂತರ ನೀವು ಬಂದು ತಗೊಳ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ನನ್ನ ಜಾಗದಲ್ಲಿ ನೀವಿದ್ದ ನೀವು ಏನ್ ಮಾಡ್ತಿದ್ರಿ? ನಮ್ಗೆ ಈಗ ನೀವು ಮುಖ್ಯ ಅಲ್ಲ, ನನ್ಗೆ ನೀವು ಮುಖ್ಯ, ನಮ್ಗೆ ರಾಜ್ಯದ ಜನತೆ ಮುಖ್ಯ. ರಾಜ್ಯ ಜನತೆಗೆ ಏನೆಲ್ಲ ಬೇಕಾ ಅದರ ಸಹಕಾರ ಸಕಾರಾತ್ಮಕವಾಗಿ ನಾವು ಸರ್ಕಾರದ ಕೆಲಸ ಮಾಡೋ ನಮ್ಮೆಲ್ಲರದ್ದು ಜವಾಬ್ದಾರಿ, ತಾವೆಲ್ಲ ಕೂಡ ಅದಕ್ಕೆ ಸಹಕಾರ ಕೊಡ್ಬೇಕಂತ ಹೇಳಿಕೊಂಡು ಮುಂದಿನ ಬಿಲ್ ಅಂತ ತಗೊಳ್ತಿದ್ದೇನೆ.